ಬ್ರೇಕಿಂಗ್ ನ್ಯೂಸ್. ನೆರೆ ಸಂತ್ರಸ್ತರಿಗೆ ಸಿಕ್ಕಿದ್ಯಾ ಸೂಕ್ತ ಪರಿಹಾರ? ಕೇವಲ ಭರವಸೆಗಳನ್ನಷ್ಟೇ ಮೇಲಿಂದ ಮೇಲೆ ಕೊಡ್ತಾ ಬಂದಂತಹ ನಾಯಕರು, ಸರ್ಕಾರ ಸೂಕ್ತ ಪರಿಹಾರವನ್ನ ಕಲ್ಪಿಸಿದ್ಯಾ? ಇದುವರೆಗೂ ಕೂಡ ಸರ್ಕಾರ ಕೊಟ್ಟಂತಹ ಸವಲತ್ತುಗಳು ನೆರೆ ಸಂತ್ರಸ್ತರ ಕೈಗೆ ಸಿಕ್ಕಿದೆಯಾ? ಸರ್ಕಾರ ನೀಡಿದಂತಹ ಭರವಸೆಗಳು ಈಡೇರಿದ್ದಾವ? ನೆರೆ ಸಂತ್ರಸ್ತರ ನೆಲದಲ್ಲಿ ನಿಮ್ಮ TV5 ಈ ಬಗ್ಗೆ ಒಂದು ನೈಜ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಕಳೆದ ತಿಂಗಳಲ್ಲಿ ಉಂಟಾದಂತಹ ಮಹಾಪ್ರವಾಹಕ್ಕೆ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿತ್ತು. ಮಹಾಮಳೆಗೆ ಕದ್ರಾ ಜಲಾಶಯ ಭರ್ತಿಯಾಗಿದ್ದ ಹಿನ್ನೆಲೆಯಲ್ಲಿ ನೀರನ್ನ ಹೊರಬಿಡಲಾಗಿತ್ತು. ಇದರಿಂದಾಗಿ ಕಾರವಾರ, ಅಂಕೋಲದ ಹಲವು ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದ್ದವು. ಹೀಗಾಗಿ ಹಾನಿಯಾಗಿರೋದಕ್ಕೆ ಪರಿಹಾರವನ್ನು ಸಹ ನೀಡಿ ಇದೀಗ ವಾಪಸ್ ಪಡೆಯುವ ಮೂಲಕ ಎಡವಟ್ಟು ಮಾಡಿಕೊಂಡಿದೆ. ಕನ್ನಡದಲ್ಲಿ ಸಂತ್ರಸ್ತರಿಗೆ ಸಹಾಯವಾಗಬೇಕಿದ್ದ ಅಧಿಕಾರಿಗಳು ಮತ್ತಷ್ಟು ಸಂಕಷ್ಟ ತಂದೊಡ್ಡಿದ್ದಾರೆ. ನೆರೆ ಸಂತ್ರಸ್ತರು ಪ್ರವಾಹದಲ್ಲಿ ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಸರ್ಕಾರ ನೆರವಿಗಾಗಿ ಕಾದು ಕುಳಿತ ಸಂತ್ರಸ್ತರಿಗೆ ಪರಿಹಾರವನ್ನ ನೀಡಿ ಮತ್ತೆ ವಾಪಸ್ ಪಡೆಯುವ ಮೂಲಕ ಕಾರವಾರ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಕದ್ರಾ ಡ್ಯಾಂ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ನೀರನ್ನ ಹೊರಕ್ಕೆ ಬಿಡಲಾಗಿತ್ತು. ಇದರಿಂದ ಜಲಾಶಯ ಸಮೀಪದಲ್ಲೇ ಇದ್ದ ಕೂಡ್ಲಿಪೇಟೆ ಗ್ರಾಮ ಸಂಪೂರ್ಣ ಮುಳುಗಡೆಯಾಗಿ ಅಂಗಡಿಯಲ್ಲಿರುವ ವಸ್ತುಗಳೆಲ್ಲ ನೀರು ಪಾಲಾಗಿದ್ದವು. ನಂತರ ತಾಲೂಕು ಆಡಳಿತದ ಅಧಿಕಾರಿಗಳು ಆಗಮಿಸಿ ಹಾನಿಯಾದ 21 ಅಂಗಡಿಯವರಿಗೆ 10,000 ಪರಿಹಾರ ಸಹ ನೀಡಿದ್ರು. ಆದರೆ ಪರಿಹಾರ ನೀಡಿ ಒಂದೇ ವಾರದಲ್ಲಿ 10,000 ರೂಪಾಯಿ ವಾಪಸ್ ಪಡೆದಿದ್ದಾರೆ. ಕದ್ರಾ ಡ್ಯಾಂ ನೀರು ಬಿಟ್ಟಿದ್ದ ಕಾರಣ ಅಂಗಡಿ ಎಲ್ಲ ಮುಳುಗಿ ಹೋಗಿತ್ತು. ಅದು ಬಟ್ಟೆ ಮಷೀನು ಎಲ್ಲ ಹಾಳಾಗಿದೆ, ಟೇಬಲ್ ಎಲ್ಲ ಹಾಳಾಗಿದೆ, ಟೇಲ್ರಿಂಗ್ ಮಷೀನು ಮಟೀರಿಯಲ್ ಎಲ್ಲ ಹಾಳಾಗಿದ ಕಾರಣ ಅವರು ತಹಸೀಲ್ದಾರ್ ಅವರು ಬಂದು ಫೋಟೋ ಹೊಡೆದುಕೊಂಡು ಹೋಗಿ ಎಲ್ಲ ಸರ್ವೆ ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ. ಮತ್ತು 10,000 ಹಾಕಿದ್ರು ಅವರು. ಈಗ ಇವತ್ತು ನೋಡಿದರೆ ಬ್ಯಾಂಕಿಂದ ಡೆಬಿಟೆಡ್ ಅಂತ ಬಂದಿದೆ. ನಾನು ನಿನ್ನ ದುಡ್ಡು ತೆಗಿಲಿಲ್ಲ, ಈಗ ಕೇಳಿದರೆ ಅವರೇ ವಾಪಸ್ ತಗೊಂಡಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಆದರೆ ಈ ಬಗ್ಗೆ ಕಾರವಾರ ತಹಸೀಲ್ದಾರ್ RV ಕಟ್ಟಿ ಹೇಳೋದೇ ಬೇರೆ. ನಾವು ಮನೆ ಮತ್ತು ಬೆಳೆ ಹಾನಿಗೆ ಮಾತ್ರ ಪರಿಹಾರ ಕೊಡಬೇಕಿತ್ತು, ಆದರೆ ನಮಗೆ ತಿಳಿಯದೆ ಅಂಗಡಿಯವರಿಗೆ ಕೊಟ್ಟಿದ್ದೆವು. ಹೀಗಾಗಿ ಅಂಗಡಿಯವರಿಗೆ ಹಾನಿ ಬಗ್ಗೆ ಸರ್ಕಾರವೇ ಗಮನಹರಿಸಬೇಕು ಎಂದರು. ಯಾವ ಮನೆಗಳಲ್ಲಿ ನೀರು ಹೊಕ್ಕು ಪಾತ್ರೆ ಪರಿಕರಗಳು ಮತ್ತು ಅವರ ಬಟ್ಟೆಗಳೆಲ್ಲ ಹಾಳಾಗಿರ್ತದೋ ಅಂಥವುಗಳಿಗೆ, ಅಂಥ ಕುಟುಂಬಗಳಿಗೆ 10,000 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಏನಾಗಿತ್ತು, ಕೆಲ ಈ ಹಣವನ್ನು ಅವರ ಖಾತೆಗಳಿಗೆ ಜಮೆ ಮಾಡುವಾಗ ತಪ್ಪಾಗಿ ಕೆಲವು ಅಂಗಡಿಗಳಿಗೆ ಅಂದರೆ ಕಮರ್ಷಿಯಲ್ ಶಾಪ್ಸ್ ಅಂತ ಏನು ಕರಿತೀವಿ ಅಂತ ಹೋಗಿತ್ತು. ಅಂಥ ಒಂದು 15-18 ಜನರಿಗೆ ದುಡ್ಡು ತಪ್ಪಾಗಿ ಹೋಗಿತ್ತು. ಅದನ್ನು ನಾವು ಮರಳಿ ಪಡೆದಿದ್ದೇವೆ, ಯಾಕಂದರೆ ಅಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸೊ ಹೀಗಾಗಿ ನಾವು ಅದನ್ನ ಹೊರತುಕೊಂಡಿದ್ದೇವೆ. ಒಟ್ಟಿನಲ್ಲಿ ಪ್ರವಾಹಕ್ಕೆ ನಾವು ತತ್ತರಿಸಿ ಹೋಗಿದ್ದೇವೆ, ಹೀಗಾಗಿ ನಮ್ಮ ಪರಿಹಾರ ಕೊಡಲಿ ಎನ್ನುವುದು ಅಂಗಡಿಕಾರರ ಅಭಿಪ್ರಾಯ. ಕ್ಯಾಮರಾಮನ್ ಶಶಿಧರ್ ಜೊತೆ ಪ್ರಶಾಂತ್ ಹಾಲೆ, TV5. ಎಸ್, ಈ ಕುರಿತಾಗಿ ನಮ್ಮ ಕಾರವಾರದ ಪ್ರತಿನಿಧಿ ಪ್ರಶಾಂತ್ ಮಹಾಲೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪ್ರಶಾಂತ್, ಪರಿಹಾರವನ್ನ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋವಂಥ ಕೊಟ್ಟು ಕಿತ್ಕೊಂಡಿದ್ದಾರೆ, ಆದರೆ ಅದಕ್ಕೆ ಟೆಕ್ನಿಕಲ್ ರೀಸನ್ ಅನ್ನು ಕೂಡ ಕೊಡ್ತಾರೆ. ಸರ್ಕಾರದಿಂದ ಇರುವಂಥ ಆದೇಶವೇ ಹೀಗೆ ಅಂತ. ಆದರೆ ಇವರು ಸಂತ್ರಸ್ತರಲ್ವಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆ ಉಂಟಾಗುತ್ತೆ. ಕಾರವಾರದ ಭೀಕರತೆ ಸರ್ಕಾರಕ್ಕೆ ಇಷ್ಟೇನೋ ಅರ್ಥ ಆಗಿರೋದು ಅಂತ ಕೂಡ ಅನ್ಸುತ್ತೆ. ಹೆಚ್ಚಿನ ಮಾಹಿತಿ ಏನಿದೆ ರಿಯಾಲಿಟಿ ಚೆಕ್ ನಲ್ಲಿ, ಏನೇನೆಲ್ಲ ಕಂಡು ಬಂದಿದೆ ಅಂತ? ಹಾ, ನಿಜವಾಗ್ಲೂ ಗುರುಪ್ರಸಾದ್, ಏನಂತಂದ್ರೆ ಕಾರವಾರದಷ್ಟೇ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು. ಏನು ಈ ಕೇವಲ ಏನು ಮನೆ ಕಳ್ಕೊಂಡ್ರೆ ಹಾಗೆ ಮನೆಯಲ್ಲಿ ಇರೋ ಪರಿಕರ ಕಳ್ಕೊಂಡ್ರೆ ಮಾತ್ರ ಅದಕ್ಕೆ ಪರಿಹಾರ ಏನದನ್ನ ಇಲ್ಲಿ ಘೋಷಣೆ ಆಗಿರುವಂತದ್ದು. ಹಾಗೆ ಏನು ಅಂಗಡಿ ಮುಂಗಟ್ಟುಗಳು ಅದೇ ಜೀವನವನ್ನೇ ಅದನ್ನೇ ನಡ್ಸ್ಕೊಂಡಿರ್ತಾರೆ. ಯಾಕಂತಂದ್ರೆ ಆ ಜೀವನ ನಿರ್ವಹಣೆಗೆ ಏನ್ ಬೇಕಾಗಿತ್ತು ಉದ್ಯೋಗವನ್ನೇ ಮಾಡ್ಕೊಂಡಿರ್ತಾರೋ, ಆ ಉದ್ಯೋಗವನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಈ ನೆರೆ ಹಾವಳಿಯಿಂದ ಉಂಟಾಗಿತ್ತು. ಏನು ಕದ್ರಾ ಏನು ಜಲಾಶಯದ ಹಿಂದಿನ ಪ್ರದೇಶದಲ್ಲಿ ಇರುವಂತ ಎಲ್ಲ ಅಲ್ಲಿನ ಪ್ರದೇಶಗಳು ಸಂಪೂರ್ಣ ಜಲಾವೃತ ಆಗಿದ್ದರಿಂದ ಸಂಪೂರ್ಣ ಅಲ್ಲಿ ಮುಳುಗಡೆ ಆಗಿರೋದ್ರಿಂದ ಅಲ್ಲಿ ಜನ ಮನೆ ಮಠಗಳು ಅಷ್ಟೇ ಅದ ಅಂಗಡಿ ಮುಂಗಟಗಳು ಕೂಡ ಈ ಏನು ಪ್ರವಾಹಕ್ಕೆ ಜಲಪ್ರವಾಹ ಮಾಹಿತಿಗೆ. ಎಸ್ ಜನಾರ್ದನ್ ಅಂತ ಅಲ್ಲಿನ ಸಂತ್ರಸ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಅವರೇ, ಕಾರವಾರ ಕೂಡ ಸಾಕಷ್ಟು ಸಂತ್ರಸ್ತರನ್ನ ಹೊಂದಿದೆ, ಆದ್ರೆ ಇನ್ನೂ ಕೂಡ ಪರಿಹಾರ ಬೇಕು, ಆದರೆ ಕೊಟ್ಟು ಕಿತ್ಕೊಂಡಿದ್ದಾರೆ ಅನ್ನುವಂತಹದ್ದು. ಸೊ ಸಾಕಷ್ಟು ನೋವನ್ನ ಉಂಟು ಮಾಡ್ತಾ ಇದೆ ಅಲ್ಲಿನ ಜನರಿಗೆ. ಸೊ ಯಾಕೆ ಹೀಗಾಗಿದೆ ಅಂತ ಸರ್? ಮೊದಲು 10,000 ಹಾಕಿದ್ರು ಅಕೌಂಟಿಗೆ, ಈಗ ಮತ್ತೆ ಕಿತ್ಕೊಂಡಿದ್ದಾರೆ.
ತೆಗೆದಿದ್ದಾರೆ ಅದರಿಂದ ಅಕೌಂಟ್ ಇಂದ. ಅಂದ್ರೆ ಏನ್ 10,000 ಮೊದಲನೇ ಹಾಕಿದ್ರು ಅದನ್ನೇ ತಕೊಂಡಿದ್ದಾರೆ ವಾಪಸ್ಸು? ಹೌದೌದು ಸರ್. ಯಾಕೆ ಅಂತ ಯಾಕೇನು ಗೊತ್ತಿಲ್ಲ, ಮೊದಲು ಹಾಕಿದ್ರು ಈಗ ತೆಗೆದಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ. ತಹಶೀಲ್ದಾರ್ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ, ಸೊ ಇಲ್ಲಿ ವಾಣಿಜ್ಯ ಅಂಗಡಿಗಳನ್ನ ಇಟ್ಕೊಂಡಿದ್ರು, ಸೊ ಹಂಗಾಗಿ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾರು ಮನೆ ಮಠ ಕಳ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಅಂತ ಅವರು ಹೇಳಿದ್ದಾರೆ. ಆದ್ರೆ ಅವರು ಮೊದಲು ನಮ್ಮ ಇಲ್ಲಿ ಅಂಗಡಿ ಸರ್ವೆ ಮಾಡಿಕೊಂಡು ಫೋಟೋ ಹೊಡೆದುಕೊಂಡು ಹೋಗಿದ್ದಾರೆ. ಎಲ್ಲ ಫೋಟೋ ಹೊಡೆದುಕೊಂಡು ಹೋದ್ಮೇಲೆ ಹಾಕಿದ್ದಾರೆ ಅವರು. ಮೊದ್ಲು ನಾವೇನು ಅವ್ರಿಗೆ ಕೇಳಲಿಕ್ಕೆ ಹೋಗ್ಲಿಲ್ಲ ಆಗಿದ್ದೆ. ಅವರು ಬಂದು ನಮ್ಮ ಅಂಗಡಿಗೆ ಬಂದು ಎಲ್ಲ ಅಂಗಡಿಗೆ ಬಂದು ಫೋಟೋ ಹೊಡೆದುಕೊಂಡು ಮತ್ತು ಸರಿ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ದುಡ್ಡು ಹಾಕ್ತೀವಿ, ಪರಿಹಾರ ಹಾಕ್ತೀವಿ ಅಂತ. ನಾವೇನು ಅವ್ರ ಹತ್ರ ಹೋಗಿ ಬಿಡ್ಕೊಂಡಿಲ್ಲ, ನಮ್ಮ ಅಂಗಡಿಯಲ್ಲಿ ಬರ್ರಿ ಹಿಂಗ ಹಿಂಗ ಆಗಿದೆ ಹಂಗ ಆಗಿದೆ ಅಂತ ಕೇಳಿಕ್ ಹೋಗ್ಲಿಲ್ಲ. ಆದ್ರೆ ಜನಾರ್ದನ್ ಹಾಗೆ ಲೈನ್ ನಲ್ಲಿ ರೀ, ಫೋನ್ ಕಟ್ ಮಾಡ್ಬೇಡಿ, ಹಾಗೆ ಲೈನ್ ನಲ್ಲಿ ರೀ. ತಹಶೀಲ್ದಾರ್ ಅವರೇ ಇದ್ದಾರೆ. ರಾಮಚಂದ್ರ ಕಟ್ಟಿ ಅಂತ ತಹಶೀಲ್ದಾರ್ ಇದ್ದಾರೆ ಸರ್. ನಮಸ್ತೆ ಕಟ್ಟಿ ಅವರೇ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಅಂಗಡಿ ನಾಶ ಆಗಿದ್ರೆ ಪರಿಹಾರ ಇಲ್ಲ ಅಂತ ಹೇಳಿದಿರಿ, ಆದ್ರೆ ಸರ್ವೆ ಮಾಡ್ಕೊಂಡು ಹೋಗಿದ್ದೀರಿ, ಆದ್ರೂ ಹಣ ಬಂದಿದೆ ಮತ್ತು ಅದನ್ನು ವಾಪಸ್ ತಗೊಂಡಿದ್ದೀರಿ ಅಂತ ಅಲ್ಲಿನ ಗ್ರಾಮಸ್ಥರ ಅಳಲಾಗ್ತಾ ಇದೆ. ಸೊ ನಮಗೆ ಹಣ ಬಂದಿದೆ ಆದ್ರೂ ಕೂಡ ನಮ್ಮ ಕೈಗೆ ಸಿಕ್ಕಿಲ್ಲ ಅಂತ. ಹೌದು, ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಅಂಗಡಿಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ನಾವು ಸರ್ವೆ ಮಾಡ್ಬೇಕಾಗ್ತದೆ. ಅದನ್ನ ಸರ್ವೆ ತಪ್ಪಾಗಿ ನಮ್ಮವರು ಅವ್ರಿಗೂ ಕೂಡ 10,000 ರೂಪಾಯಿ ಪರಿಹಾರಧನ ಕೊಡ್ಬೇಕು. ಈ ಪರಿಹಾರಧನ ಕೇಂದ್ರ ಸರ್ಕಾರದ್ದು 3,800 ರೂಪಾಯಿ ಇರ್ತದೆ. ರಾಜ್ಯ ಸರ್ಕಾರ 6,200 ರೂಪಾಯಿ ಸೇರಿಸಿ 10,000 ಮಾಡಿದೆ. ಇದು ಮನೆಯಲ್ಲಿ ಪಾತ್ರೆ ಪರಿಕರಗಳನ್ನ ಮತ್ತು ಬಟ್ಟೆ ಬರೆಗಳನ್ನ ಯಾರು ಕಳ್ಕೊಂಡಿರ್ತಾರೋ ನೀರು ಬಂದು ಪ್ರವಾಹ ಪರಿಸ್ಥಿತಿಯಲ್ಲಿ, ಅಂತವರಿಗೆ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ. ತಪ್ಪಾಗಿ ನಮ್ಮಲ್ಲಿ 19 ಜನರಿಗೆ ಕೊಟ್ಟಿದ್ರು, ಅದನ್ನ ನಾವು ಹಳತಕೊಂಡಿದ್ದೇವೆ. ಓಕೆ ಸರ್. ಜನಾರ್ದನ್ ಅಂತ ಅದೇ ಊರಿನ ಸಂತ್ರಸ್ತರೊಬ್ರು ಲೈನ್ ನಲ್ಲಿ ಇದ್ದಾರೆ. ಜನಾರ್ದನ್ ಮಾತಾಡಿ, ತಹಶೀಲ್ದಾರ್ ಸಾಹೇಬ್ರು ಇದ್ದಾರೆ. ಜೆಕೆ ಟೇಲರ್ ಅಂತ ಅಂಗಡಿ ಇದೆ ಕುರ್ನಿಪೇಟಲ್ಲಿ. ಜೆಕೆ ಟೇಲರ್, ನಾನು ಜನಾರ್ದನ್ ಕೊಳಂಕರ್ ಅಂತ. ಹೇಳಿ 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 ಹೇಳಿ. ಹಾ, ನನ್ನ ಅಂಗಡಿಯಲ್ಲಿ ಮಷೀನ್ ಮತ್ತು ಫರ್ನಿಚರ್ ಎರಡು ಮಷೀನ್ ಸರ್ವೆ ಮಾಡಿದೀವಿ ಜನಾರ್ದನ್ ಅವರೇ. ಸರ್ಕಾರಕ್ಕೆ ನಮ್ಮಿಂದ ಎಷ್ಟು ಹಾನಿ ಆಗಿದೆ ಅಂತ ವರದಿ ಹೋಗಿದೆ. ಮನೆ ಅಂಗಡಿಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಎನ್ ಡಿ ಆರ್ ಎಫ್ ನಲ್ಲಿ ಗೈಡ್ಲೈನ್ಸ್ ನಲ್ಲಿ ಅವಕಾಶ ಇಲ್ಲ. ಸರ್ಕಾರ ಅದಕ್ಕೆ ಏನಾದ್ರು ನಿರ್ಣಯ ತಗೊಂಡು ಕೊಟ್ಟು ಅಂದ್ರೆ ನಿಮ್ಗೆ ಮತ್ತೆ ಪರಿಹಾರವನ್ನ ನಾವು ಕೊಡ್ಲಿಕ್ಕೆ ಕ್ರಮ ತಗೋತೇವೆ. ಅಲ್ಲ ಸರ್, ಫೋಟೋ ಹೊಡ್ಕೊಂಡು ಹೋಗಿದ್ರಿ ನೀವು, ಮತ್ತೆ ಈಗ ಸರ್ವೆ ಮಾಡ್ಬೇಕಾದ್ರೆ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಸರ್ವೆ ಮಾಡ್ಕೊಳ್ಬೇಕಾದ್ರೆ ಗೈಡ್ಲೈನ್ಸ್ ಗೊತ್ತಿರ್ಲಿಲ್ವಾ? ಯಾಕೆ ಈ ರೀತಿ ಆಟ ಆಡಿಸ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆ ಅವ್ರದ್ದು. ಅಲ್ಲ ಅಲ್ಲ, ಇದರಲ್ಲಿ ಆಟ ಅಲ್ಲ. ನೋಡಿ, ಮನೆ ಹಾನಿ ಅಲ್ಲದೆ ಇತರೆ ಯಾವುದೇ ಹಾನಿಗಳು ಎಷ್ಟಾಗಿದೆ ಅನ್ನೋದು ಒಟ್ಟಾರೆ ಹಾನಿಯ ನಮಗೆ ಸಮೀಕ್ಷೆ ಮತ್ತು ಆತರ ಮತ್ತು ಗೊತ್ತಾಗ್ಬೇಕಲ್ಲ. ಆ ಉದ್ದೇಶಕ್ಕಾಗಿ ನಾವು ಇದಷ್ಟೇ ಅಲ್ಲ, ಬೆಳೆ ಹಾನಿನೂ ಕೂಡ ಮಾಡಿರ್ತೇವೆ ಸಮೀಕ್ಷೆ. ಅಲ್ಲದೆ ಕೆಲವು ಅಂಗಡಿಗಳು, ಹೋಟೆಲ್ಗಳು, ಲಾಜಸ್, ಕಿರಾಣಿ ಅಂಗಡಿಗಳು, ಬೇರೆ ಬೇರೆ ತರದ ಕಮರ್ಷಿಯಲ್ ಶಾಪ್ಸ್, ಇವು ಕೂಡ ಎಲ್ಲ ಏನ್ ಲಾಸ್ ಆಗಿರ್ತದೆ. ಯಾವ ಗೈಡ್ಲೈನ್ಸ್ ಕೆಳಗೆ ಬರುತ್ತೆ ಅಂತ ಹಲೋ 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 ಹೇಳಿ ಹೇಳಿದ್ದೇನೆ ನೋಡಿ ಹೇಳಿದ್ದೇನೆ ಈಗ ಯಾವ ಗೈಡ್ಲೈನ್ಸ್ ಕೆಳಗೆ ಬರುತ್ತೆ ಈ ಒಂದು ವಿಚಾರಗಳು? ಯಾಕಂದ್ರೆ ವಾಣಿಜ್ಯ ಉದ್ದೇಶಗಳದಾಗಿರ್ಬಹುದು, ಬೇರೆ ಬೇರೆ ಕಿರಾಣಿ ಹೇಳದಾಗೆ. ಅಲ್ಲಲ್ಲಿ ಅಲ್ಲಲ್ಲ, ಅರ್ಥ ಮಾಡ್ಕೊಡ್ರಿ. ಒಟ್ಟಾರೆ ಪ್ರವಾಹ ಪರಿಸ್ಥಿತಿಯಿಂದ ಎಷ್ಟು ಹಾನಿ ಆಗಿದೆ ಅನ್ನೋ ವರದಿ ಸರ್ಕಾರಕ್ಕೆ ಬೇಕಲ್ವಾ? ಮನೆ ಹಾನಿ ಅಷ್ಟೇ, ಮನೆ ಹಾನಿ, ಮನೆ ಪರಿಕರಗಳ ಹಾನಿ ಅಷ್ಟೇ ಅಲ್ಲದೆ ಬೇರೆ ಕಮರ್ಷಿಯಲ್ ಕೂಡ ಎಷ್ಟು ಲಾಸ್ ಆಗಿದೆ ಅನ್ನೋದು ಬೇಕು. ಕೆಲವು ಅಂಗಡಿ ಸರ್ಕಾರಕ್ಕೆ ಕೊಟ್ಟಿದ್ದೀರಾ ಅಂತ? ಹೌದು 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 ಹೌದು. ಅದಕ್ಕೆ ಪರಿಹಾರ ಕೊಡ್ತಾ ಇದೆ ಸರ್ಕಾರ. ಸರ್ಕಾರ ಇನ್ನೂ ಪರಿಹಾರ ನಿರ್ಣಯ ತಗೋಬೇಕು, ಸರ್ಕಾರದಲ್ಲಿ ನಿರ್ಣಯ ಆಗ್ಬೇಕು. ನಿರ್ಣಯ ಆದ ನಂತರ ಅವ್ರು ಏನ್ ಪರಿಹಾರನ್ನ ಅಂಗಡಿ ಮುಗ್ಗಟ್ಟುಗಳಿಗೂ ಕೊಡ್ಲಿಕ್ಕೂ ಇದನ್ನ ನಿರ್ಣಯ ತಗೋತಾರೋ? ಮತ್ತು ಯಾವ ಇಲಾಖೆಯವರಿಂದ ಹಾಗಾದ್ರೆ? ಹಲೋ, ಈ ತಪ್ಪು ಈಗ ಏನು ರಾಂಗ್ ಆಗಿ ಲಿಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಿ? ರಾಂಗ್ ಆಗಿ ಲಿಸ್ಟ್ ಮಾಡಿಲ್ಲ, ಲಿಸ್ಟ್ ಮಾಡಿರೋದು ಸರಿಯಾಗಿನೇ ಲಿಸ್ಟ್ ಮಾಡಿದ್ದಾರೆ. ಅದು ಯಾವ ಮನೆ ಹಾನಿ ಯಾವ್ದು ಅನ್ನೋದು ಬಗ್ಗೆನೂ ಲಿಸ್ಟ್ ಮಾಡಿದ್ದಾರೆ. ಅಂಗಡಿಗಳ ಹಾನಿ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಲಿಸ್ಟ್ ಮಾಡಿದ್ದಾರೆ. ಆದ್ರೆ ಮನೆ ಹಾನಿಗೆ ಮಾತ್ರ ಪರಿಹಾರ ಕೊಡಬೇಕಾಗಿತ್ತು. ತಪ್ಪಾಗಿ ನಮ್ಮಲ್ಲಿ ಅವರು
ಅಂಗಡಿಗಳಿಗೂ ಕೂಡ ಪರಿಹಾರವನ್ನ 10,000 ರೂಪಾಯಿಯನ್ನ ಅವರ ಖಾತೆಗೆ ಜಮೆ ಮಾಡಿದ್ರು. ಹೀಗಾಗಿ ಜನಕ್ಕೆ ಹೀಗಾಗಿದೆ ಅಂತ ರಾಮಚಂದ್ರ ಅವರು 19 ಜನರ ತಗೊಂಡಿದ್ದೇವೆ. ಈಗ ವಾಪಸ್ 19 ಜನದ 190,000 ರೂಪಾಯಿ ವಾಪಸ್ ತಗೊಂಡಿದ್ದೀರಿ. ಓಕೆ, ಎಸ್, ಥ್ಯಾಂಕ್ ಯು ಟಿ ಫೈವ್ ಜೊತೆ ಮಾತಾಡೋದಕ್ಕೆ. ಎಸ್, ಇದು ಅಲ್ಲಿನ ತಹಶೀಲ್ದಾರ್ ರಾಮಚಂದ್ರ ಅವರು ಹೇಳಿರುವಂತಹ ಮಾತು. ಮಿಸ್ ಆಗಿ ಆಗಿದೆ ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಸರ್ವೆ ಮಾಡಿದ್ದಾರೆ, ಆದ್ರೆ ಮನೆಗಳಿಗೆ ಮಾತ್ರ, ಹಾಳಾಗಿರುವಂತಹ ಮನೆಗಳು, ಮನೆಗಳ ಪರಿಕರಗಳಿದ್ದಾವೆ ಅವಕ್ಕೆ ಮಾತ್ರ 10,000 ರೂಪಾಯಿನ ಕೊಡುವಂಥದ್ದಿರೋದು. ವಾಣಿಜ್ಯ ಉದ್ದೇಶಗಳಿಗಿರುವಂತಹ ಅಂಗಡಿ ಮುಂಗಡಿಗಳಾಗ್ಬೋದು, ಕಿರಾಣಿ ಅಂಗಡಿಗಳಾಗ್ಬೋದು, ಅದನ್ನೇ ಪ್ರತ್ಯೇಕವನ್ನಾಗಿ ಸರ್ಕಾರ ಹಣ ಬಿಡುಗಡೆ ಮಾಡಬೇಕಾಗಿದೆ, ಅದಕ್ಕೆ ಬೇರೆ ಗೈಡ್ಲೈನ್ಸ್ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಪರಿಹಾರವನ್ನು ಕೊಟ್ಟು ಕಿತ್ಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಇಲ್ಲಿ ಸಾಬೀತಾಗ್ತಾ ಇದೆ. ಇದೀಗಷ್ಟೇ ಕಾರವಾರದ ತಹಶೀಲ್ದಾರ್ ರಾಮಚಂದ್ರ ಕಟ್ಟಿ ಟಿ ವಿ ಫೈವ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು, ಸರ್ಕಾರಕ್ಕೆ ವರದಿಯನ್ನು ನೀಡೋದಕ್ಕೇನೆ ಈ ಸರ್ವೆಯನ್ನು ನಡೆಸಲಾಗಿದೆ. ಮನೆಗಳು ಏನೇನು ಹಾನಿಯಾಗಿದ್ದಾವೆ, ವಾಣಿಜ್ಯ ಉದ್ದೇಶಕ್ಕೆ ಇರುವಂಥ ಕಟ್ಟಡಗಳು, ಅಲ್ಲಿ ಇರುವಂಥ ಅಂಗಡಿಗಳು, ಅಲ್ಲಿನ ಪರಿಕರಗಳು ಏನೇನು ಹಾನಿಯಾಗಿದ್ದಾವೆ, ಸೊ ಎಲ್ಲ ಟೋಟಲ್ ಆಗಿ ನಾವು ಅದರ ಹಾನಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕೆ ನಾವು ಸರ್ವೆಯನ್ನು ನಡೆಸಿದ್ದೀವಿ ನಿಜ. ಆದರೆ ಸರ್ಕಾರದ ಗೈಡ್ಲೈನ್ಸ್, ಎನ್ ಡಿ ಆರ್ ಎಫ್ನ ಗೈಡ್ಲೈನ್ಸ್ ಬರುವಂತಹ ವಿಚಾರಗಳಿಗೆ ಮನೆ ಮತ್ತು ಮನೆಯ ಪರಿಸರ ಏನು ಪರಿಕರಗಳಿದ್ದಾವೆ ಅವುಗಳು ಹಾನಿಯಾದರೆ ಮಾತ್ರ 3,800 ರೂಪಾಯಿ ಕೇಂದ್ರ ಸರ್ಕಾರದಿಂದ, ಹಾಗೆಯೇ 6,200 ರೂಪಾಯಿ ರಾಜ್ಯ ಸರ್ಕಾರದ ವತಿಯಿಂದ ಪರಿಹಾರವನ್ನು ನೀಡಲಾಗಿದೆ. ಒಟ್ಟಾಗಿ 10,000 ರೂಪಾಯಿಯನ್ನು ಮಿಸ್ ಆಗಿ 19 ಈ ಒಂದು ವಾಣಿಜ್ಯ ಉದ್ದೇಶಗಳಿಗೆ ಏನು ಬಳಸ್ಕೊಂಡಿದ್ದಾರೆ, ಸೊ ಅವರಿಗೂ ಕೂಡ ಮಿಸ್ ಆಗಿ ಕೊಡೋದಕ್ಕಾಗಿದೆ. ಸೊ ಹಾಗಾಗಿ ಅದನ್ನೆಲ್ಲ ವಾಪಸ್ ತೆಗೆದುಕೊಂಡಿದ್ದೀವಿ. ಅಂದರೆ ಮುಂದಿನ ದಿನಗಳಲ್ಲಿ ಆ ಸರ್ವೆಯ ರಿಪೋರ್ಟನ್ನು ಕೂಡ ಸರ್ಕಾರಕ್ಕೆ ನಾವು ತಲುಪಿಸ್ತೀವಿ. ಆ ನಂತರ ಸರ್ಕಾರ ಏನು ನಿಯಮ ಅನ್ವಯಿಸುತ್ತೋ ಅದನ್ನು ನಾವು ಪಾಲನೆ ಮಾಡ್ತೀವಿ ಅನ್ನೋ ಮಾತನ್ನು ಟಿ ವಿ ಫೈವ್ ಜೊತೆ ಮಾತನಾಡ್ತಾ ತಿಳಿಸಿದ್ದಾರೆ. ಅಂದರೆ ಜನಾರ್ದನ್ ಅವರು ಮಾತನಾಡ್ತಾ ಹೇಳಿದ್ರು, ಅಲ್ಲಿನ ಸಂತ್ರಸ್ತರು ನಮಗೆ ಅಕೌಂಟ್ಗೆ ಹಣ ಹಾಕಿ ಮತ್ತೆ 10,000 ರೂಪಾಯಿಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ, ಹಾಗಾದರೆ ನಾವು ಸಂತ್ರಸ್ತರಲ್ವಾ ಅನ್ನುವಂಥ ಪ್ರಶ್ನೆ ಅವರದ್ದು. ಸೊ ಇದು ಟಿ ವಿ ಫೈವ್ ನಡೆಸಿರುವಂಥ ಒಂದು ರಿಯಾಲಿಟಿ ಚೆಕ್.